ಕೆಲಸ ಪ್ರಾರಂಭ ಮಾಡಿದ್ದೆ ಇವತ್ತಿಂದ ಮೇಜರ್ ಆಗಿ ಮೀಟಿಂಗ್ ಮಾಡಿದ್ದೀನಿ ಅಷ್ಟೇ, ಸಾರ್ವಜನಿಕರ ಜೊತೆಯಲ್ಲಿ ನಮ್ಮ ಗೌರವ ಜೊತೆಯಲ್ಲಿ ಮೀಟಿಂಗ್ ಮಾಡಿದ್ದು ಇವತ್ತು ಇವತ್ತಿಂದ ನಮ್ಮ ಕೆಲಸ ಆರಂಭ ಆಗ್ತಾ ಇದೆ. ಮುಂದೆ ನೋಡಿ, ಜನಗಳು ನನ್ನ ಸಹಕಾರ ಕೊಟ್ಟೇ ಕೊಡ್ತಾರೆ ಅಂತ ನನಗೆ ಆ ನಂಬಿಕೆ ಇದೆ. ನಾವು ಇದುವರೆಗೂ ಯಾರು ಜನಗಳನ್ನ ಸಹಕಾರ ಏನು ಕೇಳಿಲ್ಲ, ನಾನು ತಾಮನೆ ಮಾಡಿರೋಲ್ಲ. ಅಫಿಷಿಯಲ್ ಆಗಿ ಇವತ್ತಿಂದ ಪ್ರಾರಂಭ ಮಾಡ್ತೀವಿ. ಇವತ್ತು ಮಧ್ಯಾಹ್ನ ಒಂದು ಮೀಟಿಂಗ್ ಇದೆ, ಅದು ಕೆಂಪೇಗೌಡ ಜಯಂತಿ ಒಂದು 20 ಇರೋದಿಲ್ಲ, ಅದಕ್ಕೆ ಪೂರ್ವಭಾವಿ ಸಭೆ ಅಂತ ಕರೆದಿದ್ದಾರೆ. ಅದನ್ನು ಶಿರಸದಲ್ಲಿ ಮಾತಾಡಿ, ಅದನ್ನು ಉತ್ತರ ಸಮಿತಿ ವತಿಯಿಂದ ಅವರನ್ನು ಏರ್ಪಾಡು ಮಾಡಿದ್ದಾರೆ. ಅದನ್ನು ಮುಗಿಸ್ಕೊಂಡು ಅದು ಫಸ್ಟ್ ಸಭೆ, ಅದಾದಮೇಲೆ ಮುಂದೆ ಸರ್ಕಾರಿ ಕಾರ್ಯಕ್ರಮ ಅನುಷ್ಠಾನ ಮಾಡ್ಕೊಂಡು ಹೋಗ್ತೀನಿ. ಆವಾಗ ನನ್ನ ಬೆಂಬಲ ಬೇಕೇ ಬೇಕು, ಜನ ಕೊಡ್ತಾರೆ, ನನ್ನ ನಂಬಿಕೆ ಇದೆ. ನೋಡಿದ್ದೀನಿ, ಜಾಸ್ತಿ ಸಮಯ ಬೆಂಗಳೂರಲ್ಲೇ ಕಳೆಯುತ್ತೀನಿ, 2 ದಿವಸ ಇಲ್ಲಿರ್ತೀನಿ. ಒಂದು 2 ದಿವಸ ವಿಧಾನಸೌಧ ಅದು ಕೆಲಸ ಇರ್ತದೆ, ಇನ್ನೊಂದು ದಿವಸ ಸ್ಪೇರ್ ಇಟ್ಕೊಳ್ತೀನಿ, ಇಲ್ಲಿ ಬರ್ಬೇಕು ಅಲ್ಲಿ ಹೋಗ್ಬೇಕು. ಒಂದು ದಿವಸ ನನ್ನ ಮನೆಗೆ ಇಡ್ಬೇಕು. ನನ್ನ ಲೈಫಲ್ಲಿ ಕಾನ್ಫಿಡೆನ್ಸ್ ಎಲ್ಲ ಫಾಸ್ಟ್ ಫಾಸ್ಟ್ ಆಗಿದೆ. ನನ್ನ ಉದ್ಯೋಗ ಸಿಗಬೇಕಂದ್ರೆ ಆಗಲ್ಲ, ಕೂಡ ಒಂದು 24 ಗಂಟೆ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಅದೃಷ್ಟ ನಮ್ಮ ತಂದೆ ತಾಯಿ ಪುಣ್ಯನೋ ಇಲ್ಲ ಏನೋ ಗೊತ್ತಿಲ್ಲ, ಇದು ಹಂಗೆ ಆಗಿದೆ. ಅದಕ್ಕೆ ಮೂಲ ಕಾರಣ ನಾನು 7 ದಿವಸ ಆಗಬೇಕಂತಂದರೆ ನಮ್ಮ ಸ್ಟಾರ್ ಕಂಪ್ಲೇಂಟ್ ನಮ್ಮ ಮಂಡ್ಯ ಮೇಡಮ್, ಅವರಿಲ್ಲ ಅಂತಂದರೆ ಇವತ್ತು ದಿವಸ ಈ ಸುದ್ದಿ ನಾನು ಇರ್ತಾ ಇರಲಿಲ್ಲ. ಅದೇ ಥರ ಜನನ ಸಪೋರ್ಟ್ ಮಾಡೋದು ನನಗಿಟ್ಟರೆ ವಿಶ್ವಾಸ. ಅವ್ರು ನೋಡಿ ಊಟ ಹಾಕಿದ್ರು ಹೊರತು ಏ ಬಂದಿದ್ದಾರಪ್ಪ ಯಾರೋ ಒಂದು ಹಾಕ್ಬೋಣ ಅನ್ನೋದಿಲ್ಲ. ಅವ್ರೊಂದು ಸ್ವಲ್ಪ ಗುಂದಲ್ಮಯ ಇತ್ತು, ಆದರೆ ಇವ್ರು ಚೂಸ್ ಮಾಡಿದಾರಲ್ಲ, ಒಳ್ಳೆಯವ್ರು ಇರ್ಬೋದು, ಆ ಒಂದು ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಿ ಊಟಾಕಿದ್ದಾರೆ. ಅವ್ರಿಗೆ ನಾನು ದ್ರೋಹ ಬೇಕಿಲ್ಲ, ಸಂಪೂರ್ಣ ನನ್ನ ಕೆಲಸ 5 ವರ್ಷ ಅವ್ರಿಗಾಗಿ ಮುಡಿಬಿಟ್ಬಿಡ್ತೀನಿ. ಟೈಮ್ ಎಲ್ಲ ಇನ್ನೇನು ಬೇರೆ ಕೆಲಸನೇ ಇಲ್ಲ ನನ್ನದು, ಬರೀ ಇದೆ ಕ್ಷೇತ್ರ ಕ್ಷೇತ್ರ ಕ್ಷೇತ್ರ. ನಾನು ಬಿಸ್ನೆಸ್ ಮಾಡೋಕ್ಕೋಲ್ಲ, ಏನಿಲ್ಲ. ಡ್ರೀಮ್ ಪ್ರಾಜೆಕ್ಟ್ಸು ಇದನ್ನು ಇಂಡಸ್ಟ್ರಿಯಲ್ ಲೇಔಟು ಇಂಡಸ್ಟ್ರೀಸ್ ಅದು ಕೇಳಿ ಬಿದ್ದು ಅದು ಮಾಡಿಸೇ ಮಾಡಿಸ್ತೀನಿ. ನಾನು ಬಿಡೋದಿಲ್ಲ, ನೋಟಿಫಿಕೇಶನ್ ಆಗಿದೆ ಅಂತ ಮಂಗೇ ಮಾಡಿದ್ದಾರೆ. ಅವ್ರು ನಾವು ಒಂದು ಡಿಸ್ಕಷನ್ ಮಾಡ್ತೀನಿ. 1700 ಎಕರೆ, 2000 1500 ಎಕರೆ, ಅದನ್ನು ನೀರು ಬಂದ ತಕ್ಷಣ ಎತ್ತಿ ನೋಡಿದ್ದು ಮ್ಯಾಡಲಾಗಿ ಶುರು ಮಾಡ್ತೀವಿ. ಅಕ್ವಿಷನ್ ನೋಟಿಫಿಕೇಶನ್ ಕೊಟ್ಟಿದ್ದಾರಂತೆ, ಇನ್ನೊಂದು ಸರ್ತಿ ರೀನೋಟಿಫಿಕೇಶನ್ ಕೊಡೋದು. ಅಕ್ವಿಷನ್ ಮಾಡಿ ಕೆ ಡಿ ಬಿ ಇವ್ರ ಹತ್ರ ಇಂಡಸ್ಟ್ರಿ ಮಿನಿಸ್ಟರ್ ಜಾತ್ರೆ ನಾನು ಭೇಟಿ ಮಾಡ್ತೀನಿ. ಶಾರ್ಟ್ಲಿ ಫೈಲ್ ತರಿಸ್ತೀನಿ, ಯಾಕೆ ನಾನು ತಲೆ ಹೊಡಿತಾ ಇದೆ, ಶುರು ಮಾಡ್ಬಿಡ್ತೀನಿ. ಈ 5 ವರ್ಷ ಅವಧಿಯಲ್ಲಿ ಇಲ್ಲಿ ಇಂಡಸ್ಟ್ರಿ ಏರಿಯಾ ಬರಲೇಬೇಕು ನಮ್ಮ ಅದರಲ್ಲಿ. ಯಾಕಂದರೆ ಎಲ್ಲ ಅನ್ಎಂಪ್ಲಾಯ್ಸ್ ಎಲ್ಲ ಅಂತೀವಿ, ಎಂಪ್ಲಾಯ್ಮೆಂಟ್ ಸಿಗುತ್ತಲ್ಲ ಕೋಲಾರದಲ್ಲಿ, ದೊಡ್ಡ ಪಾರ್ಕ್ ಮಾಡ್ತೀನಿ ಡಿಸ್ಟಿಕ್ಟಲ್ಲಿ. ಎಲ್ಲಿ ಕೂಡ ಅಂತ ಪಾರ್ಕ್ ಮಾಡ್ತಾ ಅಂತ ಒಂದು ಆತ್ಮವಿಶ್ವಾಸ ನನ್ನಲ್ಲಿದೆ. ಸಚಿವ ಸ್ಥಾನಕ್ಕೆ ಕೊಡಬೇಕಾಗಿತ್ತು ಕಾರಣಾಂತರ ಏನೋ ರೀಸನ್ ಹೇಳ್ತಾರೆ. ಈಗ ನಾವು ಅವ್ರ ಹತ್ರ ಜಾಸ್ತಿ ಫೈಟ್ ಮಾಡೋಕ್ಕಾಗಲ್ಲ, ಕೇಳಿದ್ದೀವಿ ಆಯಿತು, ಮುಂದೆ ನಿಮಗೆ ರೊಟೇಷನಲ್ಲಿ ಕೊಡ್ತೀವಿ ಅಂತ ಹೇಳ್ತೀವಿ. ಇದು ಆ ನಂಬಿಕೆ ಮೇಲೆ ನಾವು ಕಾಯ್ತಾ ಇದ್ದೀವಿ, ನಿರೀಕ್ಷೆ ಇರ್ತಾ ಇದ್ದೀವಿ. ನೋಡ್ಬೋದು ಕೇಳಿದ್ದೀವಿ, ಎಲ್ಲರೂ ಕೇಳಿದ್ರೆ ನಾವು ಕೇಳಿದ್ದೀವಿ. ಯಾಕಂದ್ರೆ ಜನರು ಹೇಳ್ತಾರಲ್ಲ ನೀವು ಹೋಗ್ಬಿಟ್ಟು ಅಲ್ಲಿ ಮೋಸ ಆಯಿತು, ಯಾಕೆ ಸುಮಾರು ಜನ ಕೇಳಿ ಉತ್ತರ ಹೇಳಬೇಕಲ್ಲ, ಅದಕ್ಕೆ ನಾವು ಪ್ರೆಷರ್ ಹಾಕಿದ್ದೀವಿ. ಜನಗಳು ಅಲ್ಲಿ ಊರಲ್ಲಿ ಸೇರಿಸಲ್ಲ, ಅದು ಮುಳುಬಾಗಿಲು ಎಂಟ್ರಿ ಮಾಡೋಕ್ಕೆ ಬಿಡ್ತಲ್ಲ ಅಂತಲೂ ಹೇಳಿದ್ದೀನಿ. ಪ್ರತಿಯೊಬ್ಬರು ಕೇಳ್ತಾರೆ, ಚಿಕ್ಕೂರಿನ ದೊಡ್ಡವರು ಕೇಳ್ತಾರೆ, ನಿಮ್ಮನ್ನು ಎಲೆಕ್ಷನ್ ಕೌಂಟಿಂಗಿಂದ ಕರ್ಕೊಂಡು ಹೋದರು, ಫಸ್ಟ್ ನಿಮಗೆ ಕೊಡಬೇಕಾಗಿತ್ತು, ಅವ್ರು ಯಾರೋ ಬೇರೆ ಬಿ ಜೆ ಪಿ ಅವ್ರು ಮನೆಯಿಂದ ಕರ್ಕೊಂಡ್ಬಂದು ಕೊಟ್ಟಿದ್ದಾರೆ, ಭಾಳ ಮೋಸ ಆಗಿದೆ ನಿಮಗೆ, ಆ ಮೋಸನ ಸರಿಪಡಿಸ್ಬೇಕು ಅವ್ರು ಕೊಡಬೇಕು. ಹೇಳಿ ನಾವು ಬರ್ತೀವಿ, ಬರಬೇಕಾಗ ಎಷ್ಟು 1000 ಜನ ಬೇಕಾದ ಕಾಲ್ನಡಿಗೆಯಲ್ಲೇ ಬರ್ತೀವಿ ವಿಧಾನಸೌಧದ್ದು, ಅವೆಲ್ಲ ಬೇಡ, ಆ ಪ್ರತಿಭಟನೆಗಳೆಲ್ಲ ಈಗ ನಡೆಯೋದಿಲ್ಲ. ಅವರೇ ನಮ್ಮನ್ನು ಸ್ಟಡಿ ಮಾಡಿ ಏನು ನಮ್ಮಿಂದ ಹೆಲ್ಪ್ ಆಗಿದ್ದರೆ ಅವರು ಅದಕ್ಕೆ ತಕ್ಕನಾಗಿ ಕಾಂಪೆನ್ಸೇಷನ್ ಮಾಡ್ತಾರೆ. ನನ್ನ ನಂಬಿಕೆ ಮೇಲೆ ನಾನು ಇದ್ದೀನಪ್ಪ, ದಯವಿಟ್ಟು ಸಹಕರಿಸಿ ಅಂತ ನಮ್ಮ ಜನರು ಹೇಳಿದ್ದೀನಿ ಅಂತ ಅಲ್ಲಿ ಹೇಳಿದ್ದೆ ಹೈಕಮಾಂಡಲ್ಲಿ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಡಿಮ್ಯಾಂಡ್ ಬೇರೆ ಅಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ. ನಾವು ಮುಂಜಾನೆ ನನ್ನ ಮುಂಜಾನೆ ಹತ್ರ ಮಾತಾಡ್ಬೇಕು ಇನ್ನೂ ಅದನ್ನ, ಅದೇ ಅದೊಂದು ವಿಷಯನ. ಈಗ ಟೈಮ್ ಇದ್ವಲ್ಲ, ಏನಾದರೂ ಕೂತ್ಕೊಂಡು ಸ್ಟಡಿ ಮಾಡ್ತೀವಿ. ಸರ್ ವಿಶ್ವೇಶ್, ನೀವು ಪ್ರಾರಂಭ ಮಾಡಿದ ಒಂದು ಸಭೆಯಲ್ಲಿ ಕೆಲವರು ಮಂಜುನಾಥ್ ಅವರು ಇಲ್ಲ ಅಂದ್ರೆ ನಾವು ಸಭೆಗೆ ಬರಲ್ಲ ಅಂತ ಗಲಾಟೆ ಆಗ್ತದೆ. ಗಲಾಟೆ ಏನೂ ಅಲ್ಲ, ಗಲಾಟೆ ಅಲ್ಲ ಅದು. ಅವ್ರು ಬಂದಾಗ ಸರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡು ಬಂದ್ರೆ ನಿಮ್ಗೆ ಗೌರವ ಇರ್ತದೆ, ಮರ್ಯಾದೆ ಇರ್ತದೆ ಜನಗಳಲ್ಲಿ, ವಿಶ್ವಾಸ. ನಾವೆಲ್ಲ ಅವ್ರನ್ನ ನಂಬಿ ನಿಮ್ ಜೊತೆ ಬಂದಿದ್ದು, ನಿಮ್ಮನ್ನ ನಂಬೆಲ್ಲ ನಾವು ಬಂದಿದ್ದು ಅಂತ ಹೇಳಿದ್ದಾರೆ. ಅವರು ಅವರು ಮನಸ್ಸಲ್ಲಿರುವಂತದನ್ನ ಅವ್ರು ಹೇಳಿದ್ದಾರೆ. ನಿಜವಾಗಿ ಹೇಳಿದ್ರೆ ಅಧಿಕಾರಿಗಳ ಸಭೆ ಬಂದಿರೋದಪ್ಪ, ನಿಮ್ಮನ್ನ ಕದ್ದು ಮಾಡಕ್ಕಲ್ಲ, ನಾನು ಅಧಿಕಾರಿ ಸಭೆ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ರಂಜಾನ್ ಹಬ್ಬ ಇತ್ತಲ್ಲ, ಅದೊಂದು ನೀರಿನ ವ್ಯವಸ್ಥೆ, ಆಮೇಲೆ ಗಾರ್ಬೇಜ್ ಕ್ಲೀನಿಂಗು, ಫೋನ್ಗಳು ಬಂತು. ಅಂತಂದ್ರೆ ಆಮೇಲೆ ಅಧಿಕಾರಿಗಳ ಹತ್ರ ಮಾತಾಡ್ಕೊಂಡು ಹೋದ್ರೆ ಅದೇನು ಅಂತ ಏನು ತೊಂದರೆ ಏನಿಲ್ಲ. ಅದಕ್ಕೆ ಇವತ್ತು ನಾವು ಮಾತಾಡ್ಕೊಂಡು ನಾವು ಡಿಫ್ರೆನ್ಸಸ್ ಹೋಗೋದಕ್ಕೆ ನಾನೇನು ದುಡ್ಡು ತಗೊಳಲ್ಲ, ನಾನೇನು ಕರಪ್ಟೆಡ್ ಅಲ್ಲ. ಅವರು ಆ ಥರ ಏನು ಇಲ್ಲ ಅಂಥದ್ದು ಯಾವುದು ನಮ್ಮಲ್ಲಿ ಇಲ್ಲದೇ ಇರುವಾಗ ನಾವು ಆಟೋಮೆಟಿಕ್ಕಾಗಿ ಅದು ಕರೆಕ್ಟಾಗಿ ಹೋಗುತ್ತೆ. ಏನೋ ನಾನು ದುಡ್ಡು ಹುಡಿಬೇಕು ಅಂತ ನಾನು ಒಂದು ಕಡೆ ಅವ್ರೊಂದು ಕಡೆ ದುಡ್ಡು ಹುಡಿಬೇಕು ಅಂತಿದ್ರೆ ಏನೋ ಹೆಚ್ಚು ಕಮ್ಮಿ ಆಗ್ಬೋದು. ಯಾರಿಗೂ ಅನ್ವಯವಾಗಿ ಜೊತೆನಲ್ಲಿ ಕ್ಲೀನಾಗಿ ಹೋಗ್ತಾರೆ. 100% ಹೋಗ್ತದೆ ಅಡ್ಮಿನಿಸ್ಟ್ರೇಷನ್ ಕರೆಕ್ಟಾಗಿ ಹೋಗುತ್ತೆ. 100% ಹೋಗುತ್ತೆ ಅಡ್ಮಿನಿಸ್ಟ್ರೇಷನ್, ಅಡ್ಮಿನಿಸ್ಟ್ರೇಷನ್ ಎಲ್ಲ ಅವರಲ್ಲಿ ಇರ್ತದೆ. ನೀವು ನೋಡಿ ಆಮೇಲೆ ಒಂದು 6 ತಿಂಗಳ ವರ್ಷ ನೋಡಿ, ಆಮೇಲೆ ಏಕದಮ್
ನಾಗೇಂದ್ರ ಸ್ವಲ್ಪ ಕಿಲಾಡಿ ಸಿಗಾಕ್ಸೋದು ಜಾಸ್ತಿ ಕೇಳಿ.